ಸರ್, ಈಗ ಉಜ್ಜಾರಿ ಬಂದರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನವರು ಇಡೀ ರಾಜಕಾರಣ ಮಾಡ್ತಿದ್ರು. ಉದ್ದೇಶಪೂರ್ವಕ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಈ ರೀತಿಯಾದಂಥ ಎಲ್ಲೋ ಒಂದೆಡೆ ನೋಡಿ, ಜನ ದೇಶದ ಮುಂದೆ ತುಂಬ ದೊಡ್ಡ ದೊಡ್ಡ ಸಮಸ್ಯೆಗಳಿದೆ. ಬರೀ ಈ ಕಮ್ಯುನಲ್ ರಾಜಕಾರಣ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷ ಏನು ಇರುವಂಥದ್ದಲ್ಲ. ಜನರ ಬದುಕಿದೆ, ಉದ್ಯೋಗ, ಅಭಿವೃದ್ಧಿ, ಅದರ ಬಗ್ಗೆ ನಾವು ಪ್ರಾಮುಖ್ಯತೆ ಕೊಡಬೇಕೆ ಹೊರತು ಭಾರತೀಯ ಜನತಾ ಪಾರ್ಟಿಯವರಿಗೆ ಅದೆಲ್ಲ ಚರ್ಚೆ ಆಗಬಾರ್ದು. ಅವರ ಚರ್ಚೆ ಬೇರೆ ಕಡೆ ತೊಗೊಂಡು ಹೋಗಬೇಕು. ಯಾಕಂದರೆ ಇವತ್ತು ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಕೇಂದ್ರ ಸರ್ಕಾರದಿಂದ, ಅದು ಇವತ್ತು ಅದರ ಬಗ್ಗೆ ಮಾತಾಡೋಣ. ಎಷ್ಟು ನಮ್ಗೆ ಅನ್ಯಾಯ ಆಗಿದೆ, ಎಷ್ಟು ಹಣ ಬರಬೇಕಾಗಿತ್ತು, ಯಾಕೆ ಕೊಡ್ತಾ ಇಲ್ಲ, ಬರಗಾಲಕ್ಕೆ ಒಂದು ನ್ಯಾಯ ಪೈಸೆ ಕೂಡ ಕೊಟ್ಟಿಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಆಯಿತಾ? ಥ್ಯಾಂಕ್ ಯು.